ಪುರಸಭೆ ಬಂಟ್ವಾಳ ಅಮೃತ ನಿರ್ಮಲ ನಗರ ಯೋಜನೆಯಡಿ ಆಡಳಿತ ಸೌಧದ ಕಚೇರಿಯ ಪಕ್ಕದಲ್ಲಿ 25.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರವಾಗಿ ನಿರ್ಮಾಣವಾಗಿ ಸದ್ದಿಲ್ಲದೆ ಕಾರ್ಯಾರಂಭಗೊಂಡಿದ್ದ ಪಿಂಕ್ ಟಾಯ್ಲೆಟ್ ಸುದ್ದಿಲ್ಲದೆ ಬಂದ್ ಆಗಿದೆ ಎಂಬ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಕಳೆದ ವಾರಗಳ ಹಿಂದೆ ಯಾವುದೇ ಸದ್ದಿಲ್ಲದೆ ಬಿಸಿ ರೋಡ್ನಲ್ಲಿ ಸಾರ್ವಜನಿಕ ಮಹಿಳೆಯರ ಬಳಕೆಗೆಂದು ಆರಂಭಗೊಂಡಿದ್ದ ಪಿಂಕ್ ಟಾಯ್ಲೆಟ್ ಅಷ್ಟೇ ಮೌನವಾಗಿ ಕಾರ್ಯವನ್ನು ಸ್ಥಗಿತಗೊಳಿಸಿದೆ ಎಂಬ ಮಾತುಗಳು ಕೇಳಿಬಂದಿದ್ದು, ಖಾಸಗಿ ಸಂಸ್ಥೆಯೊಂದು ಇದರ ಗುತ್ತಿಗೆ ವಹಿಸಿಕೊಂಡಿತ್ತು. ಆದರೆ ಇದೀಗ ಮಹಿಳೆಯರು ಇದರ ಉಪಯೋಗಕ್ಕಾಗಿ ತೆರಳಿದಾಗ ಏಕಾಏಕಿ ಪಿಂಕ್ ಟಾಯ್ಲೆಟ್ಗೆ ಬೀಗ ಹಾಕಿಕೊಂಡಿದ್ದು ಸಾರ್ವಜನಿಕ ವಲಯದಲ್ಲಿ ನಾನಾ ಬಗೆಯ ಸಂಶಯಗಳಿಗೆ ಎಡೆ ಮಾಡಿದೆ.